हाँ नमस्ते। माय सेल्फ अमृता वर्धन, आई एम फ्रॉम कुनिगल, आई एम स्टेइंग सेवेंथ स्कूल अरविंद रेसिडेंशियल स्कूल. ओके मैम ನಂಗೆ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಎಲ್ಲ ನಂಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ಅಂದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅದೆಂಗೆ ಅವತ್ತು ಹೇಳ್ಕೊಟ್ರು ಬ್ರೈನ್ಗೆ ನಾವೇ ಹಾಕೋಬೇಕು ವೈ ವೇರ್ ವಾಟ್ ವೇರ್ಸ್ ಗೋನ್ ಆ ಅವೆಲ್ಲ, ಹಂಗಾಗಿ ಸ್ವಲ್ಪ ಸ್ವಲ್ಪ ಪೂರ್ತಿ ಅರ್ಥ ಆಯ್ತು. ಮ್ಯಾಮ್ ನಾನು ಏನು ಓದ್ತಿದ್ದೆ, ಕ್ಲಾಸ್ ಕೇಳ್ತಿದ್ದೆ, ಊಟ ಆಯ್ತು, ಮನೆಗೆ ಕೂತಿದ್ದೆ. ಆಗ ನಂಗೆ ಟೆಸ್ಟ್ ಇತ್ತು ಬೆಳಿಗ್ಗೆ 7 ಗಂಟೆಗೆ ಎದ್ದೋಳ್ತಿದ್ದೆ. ಸ್ಕೂಲಲ್ಲಿ ಹೋಗಿ ರಿವೈಸ್ ಮಾಡ್ಕೊಂಡೆ, ಒಂದ್ಸತಿ ಪಾಠ ಓದೆ ಅಷ್ಟೇ, ಇನ್ನೇನಿಲ್ಲ. ಅದೆಂಗೆ ಕೀವರ್ಡ್ಸ್, ಲೋಕೈ, ಲಾಂಗ್ ಆನ್ಸರ್ ಹೆಂಗೆ, ಮತ್ತೆ ರೀಪ್ಲೇಸ್ಮೆಂಟ್ ಹೆಂಗ್ ಮಾಡ್ಕೋಬೇಕು ಅವೆಲ್ಲ ಮಾಡ್ಕೋತಿದ್ದೆ ಮ್ಯಾಮ್. ಆಮೇಲೆ ನಂಗೆ ಕೆಮಿಸ್ಟ್ರಿಲಿ 15-13 ಸಿಕ್ತು. ಮ್ಯಾಮ್ ನಂಗೆ ಕ್ಲಾಸ್ ವರ್ಕ್ ಏನು ಓದ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ಸ್ ಕೇಳ್ರು, ಹೆಂಗೆ ಅಮೃತ ಹೆಂಗ್ ತೆಗಿತ್ಯಾ, ಅದ್ರ ಒಂದ್ ವರ್ಡು ಇಲ್ಲ, ಅದ್ ಹೆಂಗ್ ಬರೀತ್ಯಾ ಅಂತ ಹೇಳಿದ್ರು ಮ್ಯಾಮ್ ನಂಗೆ. ಅದಕ್ಕೆ ಖುಷಿ ಆಯ್ತು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಮ್ಯಾಥ್ಸ್ ಅಲ್ಲಿ ನಂಗೆ ಎಲ್ಲಾಕು ಔಟ್ ಆಫ್ ಔಟ್ ಸಿಗುತ್ತೆ, ಎಲ್ಲ ಮಾಡುತ್ತೆ ಮ್ಯಾಮ್. ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ, ಹಿಸ್ಟ್ರಿ 25ಗೆ 22 ಸಿಕ್ತು. ಅದೆಂಗೆ ನಂಬರ್ಸ್ ಹೆಂಗೆ ಮಾಡ್ಕೋಬೇಕು, ಟೈಟಲ್ ಹೆಂಗ್ ಮಾಡ್ಕೋಬೇಕು, ಟೆಕ್ಸ್ಟ್ ಬುಕ್ ಹೇಳಿ, ಎಲ್ಲಾ ಬೆನಿಫಿಟ್ಸ್ ಆಯ್ತು ಮ್ಯಾಮ್. ಜಿಯೋಗ್ರಫಿ ಔಟ್ ಆಫ್ ಔಟ್, ಓ ಗುಡ್ ಹೆಂಗೆ ಟೆಕ್ಸ್ಟ್ ಬುಕ್ ಓದ್ಕೊಂಡೆ. ಕ್ಲಾಸ್ ವರ್ಕ್ ಏನು ಓದ್ತಿಲ್ಲ, ನಮ್ ಫ್ರೆಂಡ್ಸ್ ಕ್ಲಾಸ್ ವರ್ಕ್ ಎಲ್ಲ ಓದ್ತಿದ್ರು ಮ್ಯಾಮ್, ನಾನು ಏನು ಓದ್ತಿರ್ಲಿಲ್ಲ ಅಷ್ಟೇ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ನಮ್ಮ ಅಮ್ಮ ವೆರಿ ಗುಡ್ ಮಾಡ್ತಾರೆ ಅಂತೆ. ಯಾವಾಗ ಆಗಿದ್ದು ಟೆಸ್ಟು ಅಮೃತ? ಮ್ಯಾಮ್ 19th, ಓಕೆ ಓಕೆ ವೆರಿ ಗುಡ್ 19th ಮ್ಯಾಮ್. ಓಕೆ ಮ್ಯಾಮ್ ನೈನ್ ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ ಅಂಡ್ ಸಿವಿಕ್ಸ್. ಗುಡ್ 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 ಓಕೆ ಮ್ಯಾಮ್. ಯಾ ಹೇಳಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ತುಂಬಾ ಚೆನ್ನಾಗಿ ಕಲಿತಾ ಇದ್ದಾಳೆ ಮೇಡಮ್ ನಿಮ್ ಕ್ಲಾಸಸ್, ತುಂಬಾ ಇಂಟ್ರೆಸ್ಟ್ ಆಗಿ ಹೇಗೆ ನಾನು ಇದ್ ಮಾಡೋದು ಅಂತ. ಬಟ್ ಕ್ಲಾಸ್ ಜಾಯಿನ್ ಆದ್ಮೇಲೆ ಅವಳಿಗೆ ಏನು ಎಲ್ಲ ಟೆಕ್ಸ್ಟ್ ಬುಕ್ ನೆಲ್ಲ ಫುಲ್ ಓದ್ತಾ ಇದ್ಲು, ಬಟ್ ಇಷ್ಟೊಂದು ಮೆಮೊರಿನ ಇಟ್ಕೊಳ್ಳೋದು ಹೇಗೆ ಅಂತ ನಿಮ್ಮಿಂದ ಸಹ ಆಯ್ತು ಮೇಡಮ್. ಯಾಕೆಂದ್ರೆ ಹೈ ಸ್ಕೋರ್ ಮಾಡ್ಲಿಕ್ಕೆ ಮಕ್ಕಳು ಮೆಮೊರಿ ಇದೆ ಇಂಪಾರ್ಟೆಂಟ್, ಏನೇ ಓದ್ಕೊಂಡು ಹೋದ್ರು ಎಕ್ಸಾಮ್ ಬಂದು ಫಿಯರ್. ನೆನ್ನೆ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಕ್ಸಾಮ್ ಹತ್ರ ಬಂದಾಗ ಓದೋದಲ್ಲ, ಸ್ಟಾರ್ಟಿಂಗ್ ಇಂದನು ಸ್ಟಡಿ ಏನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರಲ್ಲ, ತುಂಬಾ ಯೂಸ್ಫುಲ್ ಆಯ್ತು ಮಕ್ಳಿಗೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರ, ಅದಕ್ಕೆ ಈ ಕ್ಲಾಸ್ಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೇಕು ಮೇಡಮ್. ಯಾಕಂದ್ರೆ ಮಕ್ಳಿಗೆ ನಾವೇನೇ ಎಷ್ಟೇ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಎಜುಕೇಶನ್ ಕೊಡ್ಸೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅವ್ರ ಲೈಫ್ ಅಲ್ಲಿ ಶಾಶ್ವತವಾಗಿ ಉಳಿಯುವಂತ ಮೆಮೊರಿ ಇದೆಯಲ್ಲ ಮೇಡಮ್, ಅದ್ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಮಕ್ಕಳನ್ನ ಅಷ್ಟು ಡೆವಲಪ್ಮೆಂಟ್ಸ್ ಮಾಡಿದೀರ ಮೇಡಮ್, ಆ ತರ IQ ಮೆಮೊರಿ ಹೆಚ್ಚಾಗ್ಲಿಕ್ಕೆ ನಮ್ಮ ಮಕ್ಕಳನ್ನು ಕೂಡ ಸಹಾಯ ಮಾಡ್ಕೊಳ್ಳಿ ಇದ್ಮೇಲೆ ಅಂತಾನು ನಾನು ಕೇಳ್ಕೊಳ್ತೀನಿ ಮೇಡಮ್. ಖಂಡಿತ ಖಂಡಿತ ಮೇಡಮ್ ಖಂಡಿತ. ಮೇಡಮ್ ಮಕ್ಕಳು ಅಷ್ಟು ಮಟ್ಟಿಗೆ ಬ್ರೈನ್ ಅಷ್ಟು ಶಾರ್ಪ್ ಆಗಿ ಇರುತ್ತಲ್ಲ, ಅದಕ್ಕೆ ಏನ್ ಕೊಟ್ಟು ತೀರ್ದೆ, ಯಾಕೆ ನಮ್ಮಲ್ಲೇ ಇರುತ್ತೆ ಅದು ಬ್ರೈನ್ ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಮೇಡಮ್. ಕರೆಕ್ಟ್ ಕರೆಕ್ಟ್ ಮೇಡಮ್ ಹೌದು. ಥ್ಯಾಂಕ್ ಯು ಎಸ್ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ಟು ಯು ಮ್ಯಾಮ್. ಥ್ಯಾಂಕ್ ಥ್ಯಾಂಕ್ ಯು ಯು, ಥ್ಯಾಂಕ್ ನಮಸ್ತೆ. ಯು ನಮಸ್ತೆ.